ಹನ್ನೆರಡನೇ ಸಂಧಿಯ ಮೂರನೆಯ ನುಡಿ. ಬೃಹತಿ ನಾಮಕ ವಾಸುದೇವನು ವಹಿಸಿ ಪುಂಸ್ತ್ರೀ ರೂಪದೋಷ ವಿರಹಿತ 72,000 ನಾಡಿಗಳೊಳಗಿದ್ದು ದ್ರುಹಿಣ ಮೊದಲಾದ ಮರಗಣ ಸನ್ಮಹಿತ ಸರ್ವ ಪ್ರಾಣಿಗಳ ಮಹಾಮಹಿಮ ಸಂತೈಸುವನು ಸಂತತ ಪರಮ ಕರುಣಾಳು. ನುಡಿಯ ವಾಕ್ಯದಲ್ಲಿ ಸ್ವಲ್ಪ ಅಕ್ಷರ ದೋಷಗಳು ಉಂಟು, ಕೊನೆಯ ಸಾಲಿನಲ್ಲಿ ತಿದ್ದಿಕೊಳ್ಳಿ. ಮಹಾಮಹಿಮ ಸಂತೈಸುವನು ಅಂತ ಆಗಬೇಕು. ಪರಮಾತ್ಮನ ಈ ನಾಡಿಗಳಲ್ಲಿ ಇರುವಂತಹ ಒಟ್ಟಾರೆ ರೂಪಗಳು, ಅವುಗಳಿಗೆ ಬೃಹತಿ ಅಂತ ಕರೀತಾರೆ. ಆ ಬೃಹತಿ ಸಹಸ್ರ ಅಂತ ನಾವು ಕೇಳ್ತೇವೆಲ್ಲ, ಆ ಬೃಹತಿ ಸಹಸ್ರ ಅನ್ನೋದಕ್ಕೆ ಅರ್ಥ ವಿಶ್ವಂ ವಿಷ್ಣುರ್ವ ಷಟ್ಕಾರೋ ಅನ್ನುವ ವಿಷ್ಣು ಸಹಸ್ರನಾಮದಲ್ಲಿ ಬರುವ 1,000 ನಾಮಗಳ ಆ ಒಂದು ಗುಂಪು, ಅದು ಬೃಹತಿ. ಹೀಗೆ ಆ ನಮ್ಮ ದೇಹದೊಳಗಿರುವಂತಹ ಪ್ರತಿಯೊಂದು ನಾಡಿಯಲ್ಲೂ ದೇವರ ರೂಪಗಳ ಚಿಂತನೆಯನ್ನು ಮಾಡುತ್ತಾ ಹೊರಟಾಗ ಆ 1,000 ನಾಮಗಳ ಚಿಂತನೆ, ಆ 1,000 ನಾಮಗಳ ಗುಂಪಾದ ಬೃಹತಿಯ ಚಿಂತನೆ ನಮ್ಮಿಂದ ಸ್ವಲ್ಪ ಮಟ್ಟಿಗಾದರೂ ಆಗಬೇಕು. ಆ ಬೃಹತಿ ನಾಮಕನಾದಂತಹ ವಾಸುದೇವ ರೂಪಿಯಾದ ಪರಮಾತ್ಮ ವಹಿಸಿ ಪುಂ ಸ್ತ್ರೀ ರೂಪ, ಪುರುಷರೂಪ ಮತ್ತು ಸ್ತ್ರೀರೂಪವನ್ನು ತೆಗೆದುಕೊಂಡ, ಅದರಲ್ಲಿ ದೇಹದ ಬಲಭಾಗದಲ್ಲಿ ಇರುವಂತಹ 36,000 ನಾಡಿಗಳಲ್ಲಿ ಪುರುಷರೂಪದಿಂದ ಇದ್ದಾನೆ, ಎಡಭಾಗದಲ್ಲಿ ಇರುವಂತಹ ನಾಡಿಗಳಲ್ಲಿ ಸ್ತ್ರೀರೂಪದಿಂದ ಇದ್ದಾನೆ. ಹಿಂದೆ ತಿಳಿದ ಹಾಗೆ ದೇವರು ಸ್ತ್ರೀರೂಪವನ್ನು ತೆಗೆದುಕೊಂಡದ್ದು ಯಾವುದೋ ವರ ಅಥವಾ ಶಾಪ ಅಂತ ತಿಳಿಯಬೇಡಿ. ಶ್ರೀಮದಾಚಾರ್ಯರ ನಿಯಮದ ಪ್ರಕಾರ ಪುರುಷ ಜೀವನಾದವನಿಗೆ ಸ್ತ್ರೀತ್ವ ಅನ್ನೋದಾಗಲಿ ಸ್ತ್ರೀ ದೇಹ ಆಗಲಿ ಸುಮ್ಮನೆ ಬರುವುದಿಲ್ಲ. ಸ್ತ್ರೀತ್ವ ಬರೋದೇ ಇಲ್ಲ ಅಂದ್ಕೊಳ್ಳ, ಸ್ತ್ರೀ ದೇಹ ಬರಬೇಕಾದರೂ ಕೂಡ ಏನಾದರೂ ವಿಶೇಷವಾಗಿರತಕ್ಕಂತಹ ವರವೋ ಶಾಪವೋ ಇದ್ದಾಗ ಸಾಧ್ಯ. ಹಾಗಾಗಿ ದೇವರಿಗೆ ಯಾರ್ದಾದರೂ ವರ ಇದೆ ಶಾಪ ಇದೆ ಅಂತ ತಿಳಿಯಬೇಡಿ. ಅದು ಯಾವುದು ದೇವರಿಗೆ ಇಲ್ಲ. ಅವನು ಸ್ವತಂತ್ರವಾಗಿ ಸ್ವೇಚ್ಛಾನುಸಾರವಾಗಿ ತನಗೆ ಬೇಕಾದಂತಹ ರೂಪವನ್ನು ತೆಗೆದುಕೊಂಡಾಗ ಆ ರೂಪದಲ್ಲಿ ಏನಾದರೂ ದೋಷ ಇರುವ ಸಂಭವ ಇದ್ದರೆ ಆ ದೋಷಗಳು ಯಾವುದು ತನ್ನ ಹತ್ರ ಇಟ್ಟುಕೊಂಡಿಲ್ಲ. ಅದಕ್ಕಾಗಿ ಅವನು ದೋಷವಿರಹಿತ. ಅಂತಹ ಹರಿಯು 72,000 ನಾಡಿಗಳಲ್ಲಿ ಇದ್ದಾನೆ. ದ್ರುಹಿಣ ಮೊದಲಾದ ಅಮರಗಣ ಸನ್ಮಹಿತ, ದ್ರುಹಿಣ ಬ್ರಹ್ಮದೇವರು, ಆ ಬ್ರಹ್ಮದೇವರೇ ಮೊದಲಾದ ಎಲ್ಲ ದೇವತೆಗಳಿಂದಲೂ ಕೂಡ ಶ್ರೇಷ್ಠವಾದ ಪೂಜೆಯನ್ನು ಹೊಂದಿದವನು, ದೇವೋತ್ತಮನಾದವನು, ಸರ್ವೋತ್ತಮನಾದವನು. ಅಂತಹ ಪರಮಾತ್ಮ ಸರ್ವ ಪ್ರಾಣಿಗಳೊಳಗೆ ಇದ್ದಾನೆ, ಮಹಾಮಹಿಮೆಗಳನ್ನು ತಾನು ತೋರಿಸ್ತಾನೆ. ಸಂತತ ಪರಮ ಕರುಣಾಳು, ಸಾಮಾನ್ಯವಾಗಿ ವ್ಯಕ್ತಿ ದೊಡ್ಡವನಾದಂತೆ ತನ್ನ ಲೆವೆಲ್ಲಿಗೆ ಇರುವಂತಹ ವ್ಯಕ್ತಿಗಳನ್ನು ಮಾತ್ರ ಮಾತಾಡಿಸ್ತಾನೆ, ಸಾಮಾನ್ಯರನ್ನು ಮಾತನಾಡಿಸೋದಿಲ್ಲ. ಏನೋ ಕೆಲವೊಂದು ಬಾರಿ ಪೇಪರ್ ಒಳಗೆ ಟಿ ವಿ ಒಳಗೆ ಬರೋದಕ್ಕಾಗಿ ಕೆಲವೊಮ್ಮೆ ಸಣ್ಣವರನ್ನ ಮಾತನಾಡಿಸಿದರೂ ಏನಾದರೂ ಅವರಿಂದ ಒಂದು ಲಾಭವನ್ನು ಬಯಸ್ತಾನೆ. ನಮ್ಮ ಭಗವಂತ ಹಾಗಲ್ಲ. ಕೇವಲ ದೇವತೆಗಳಲ್ಲಿ ಇರುವಂತಹ ನಾಡಿಗಳಲ್ಲಿ ಮಾತ್ರ ಇರ್ತೇನೆ, ದೈತ್ಯರ ನಾಡಿಗಳಲ್ಲಿ ಇರುವುದಿಲ್ಲ. ತನ್ನನ್ನು ನಿಂದನೆ ಮಾಡುವಂತಹ ದೈತ್ಯರು, ರಾಕ್ಷಸರು, ಪಿಶಾಚಿಗಳು ಅವರಲ್ಲಿ ಇರೋದಿಲ್ಲ. ಹೀಗೇನೂ ಇಲ್ಲ. ಅಖಂಡವಾಗಿ ತನ್ನನ್ನು ನಿಂದನೆ ಮಾಡುವಂತಹ ಕಲಿಯಿಂದ ಪ್ರಾರಂಭ ಮಾಡಿ ಎಲ್ಲ ದೈತ್ಯರಲ್ಲೂ ಕೂಡ ತಾನು ಆ ನಾಡಿಗಳಲ್ಲಿ ಇದ್ದುಕೊಂಡು ಆ ಕಾರ್ಯವನ್ನು ಮಾಡ್ತಾನೆ. ಯಾರು ಅದನ್ನು ನೆನೆಸ್ತಾರೆ ಅವರಿಗೆ ದೇವರ ಅನುಗ್ರಹ ಆಗತ್ತೆ, ಯಾರು ಅದನ್ನು ಸ್ಮರಣೆ ಮಾಡೋದಿಲ್ಲ ಅವರಿಗೆ ಅನುಗ್ರಹ ಆಗೋದಿಲ್ಲ ಇಷ್ಟೇ ಹೊರತು. ಆದರೆ ಆ ಭಗವಂತ ಮಾಡೋದು ಮಾತ್ರ ಎಲ್ಲದರೊಳಗೂ ಇದ್ದು ಮಾಡ್ತಾನೆ. ಅದಕ್ಕಾಗಿ ಪರಮ ಕರುಣಾಳು. ಅಷ್ಟೆಲ್ಲ ಸೂಕ್ಷ್ಮವಾದ ನಾಡಿಗಳಲ್ಲಿ ಸೂಕ್ಷ್ಮವಾದ ರೂಪವನ್ನು ತೆಗೆದುಕೊಂಡು ಅತಿ ಸೂಕ್ಷ್ಮವಾದ ಕಾರ್ಯವನ್ನು ನಿರಂತರ ಮಾಡ್ತಾನೆ. ಅದೇ ದೇವರ ದೊಡ್ಡದಾದ ಮಹಿಮ. ಅವನು ಇರೋದಕ್ಕಾಗಿಯೇ ಅವು ನಾಡಿಗಳು ಗಟ್ಟಿಯಾಗಿ ಇದೆ, ಕ್ರಿಯಾಶೀಲವಾಗಿದೆ, ನಮ್ಮನ್ನು ಸಂತೈಸಿ ರಕ್ಷಣೆಯನ್ನು ಮಾಡ್ತಾನೆ. ಹೀಗಾಗಿ ಆ ಭಗವಂತನ ಚಿಂತನೆ ಮಾಡಬೇಕಾದಾಗ ಅವನೊಳಗಿರುವ ಕಾರುಣ್ಯವನ್ನು, ಅವನೊಳಗಿರುವ ಮಹಾಮಹಿಮೆಯನ್ನು ನಾವು ಸ್ಮರಣೆಯನ್ನು ಮಾಡಬೇಕು. ಅದನ್ನು ದಾಸರು ಈ ಭಗವಂತನ ರೂಪಗಳ ಮೂಲಕವಾಗಿ ನಮ್ಮ ತಲೆಯಲ್ಲಿ ಅದನ್ನು ವಿಶೇಷವಾಗಿ ತುಂಬಿ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. 12ನೇ ಸಂಧಿಯ 4ನೆಯ ನುಡಿ. 100 ವರ್ಷಕ್ಕೆ ದಿವಸ 36,000 ಹೋ ನಾಡಿ ಶರೀರದೊಳಗಿನಿ ತಿಹವು
ಎಂದರಿತೊಂದು ದಿವಸದಲ್ಲಿ ಸೂರಿಗಳ ಸತ್ಕರಿಸಿದವ ಪ್ರತಿವಾರದಲ್ಲಿ ದಂಪತಿಗಳರ್ಚನೆ ತಾರಸಿಸಿದವ ಸತ್ಯ ಸಂಶಯವಿಲ್ಲ ಎಂದೆಂದು. ಒಟ್ಟಾರೆ ನಮ್ಮ ಜೀವನದೊಳಗೆ 1 ವರ್ಷಕ್ಕೆ 360 ದಿನಗಳು, 100 ವರ್ಷದ ಆಯುಷ್ಯ ಅಂತ ಅಂದುಕೊಳ್ಳೋಣ. ಎಲ್ಲರಿಗೂ 100 ವರ್ಷ ಬದುಕುವಷ್ಟು ಪುಣ್ಯ ಇರೋದಿಲ್ಲ. ಆದರೂ ದೇವರು ಅಂತೂ ಕೊಟ್ಟಿದ್ದಾನೆ, ಅದನ್ನು ಉಳಿಸಿಕೊಳ್ಳಬೇಕಾದದ್ದು, ಬೆಳೆಸಿಕೊಳ್ಳಬೇಕಾದದ್ದು ನಮ್ಮ ಕರ್ತವ್ಯ. ಹೀಗೆ ಆ 100 ವರ್ಷಕ್ಕೆ ಒಟ್ಟಾರೆ 36,000 ದಿನಗಳು ಆಗತ್ತೆ. ಹಾಗಾದರೆ ನಮ್ಮ ದೇಹದೊಳಗಿರುವಂತಹ ಒಂದೊಂದು ನಾಡಿಗಳು ಕೂಡ ಒಂದೊಂದು ದಿವಸಕ್ಕೋಸ್ಕರವಾಗಿ ನಮ್ಮಲ್ಲಿ ಉಂಟು. ಹಾಗಾಗಿ 36,000 ದಿನಗಳು 100 ವರ್ಷಕ್ಕೆ ಆಗುವುದಾದರೆ ಅದಕ್ಕಾಗಿ ಪರಮಾತ್ಮ 8 ರೂಪಗಳಿಂದ ಇದ್ದಾನೆ. 36,000 ಹಗಲು, 36,000 ರಾತ್ರಿ, ಅದಕ್ಕಾಗಿ ಒಟ್ಟಾರೆ 72,000 ರೂಪಗಳು ಉಂಟು. ಈ ರೀತಿಯಾಗಿ ಭಗವಂತ ಸನ್ನಿಹಿತನಾಗಿ ನಮ್ಮನ್ನು ರಕ್ಷಣೆಯನ್ನು ಮಾಡ್ತಾನೆ, ಸಾಧನೆಯನ್ನು ಮಾಡಿಸ್ತಾನೆ. ಆದರೆ ನಾವು ಹೆಮ್ಮೆ ಪಡಬೇಕಾದ್ದು, ಸಂತೋಷ ಪಡಬೇಕಾದ್ದು, ನನ್ನೊಳಗೂ ಪರಮಾತ್ಮ ಆ ರೀತಿಯಾಗಿ ಇದ್ದುಕೊಂಡು ಅನುಗ್ರಹ ಮಾಡ್ತಾನೆ ಅಂತ ಬಂದಾದರೆ ನನಗಿದು ಯಾವಾಗಲೂ ನೆನಪಿರೋದಿಲ್ಲ. ಈ ನಾಡಿಗಳ ಚಿಂತನೆಯನ್ನು ಮಾಡಬೇಕಾದಾಗ, ಈ ನುಡಿಯನ್ನು ನುಡಿಯಬೇಕಾದಾಗ ಅದರ ಅನುಸಂಧಾನ ಬಂದರೆ ನನ್ನ ದೊಡ್ಡ ಪುಣ್ಯ. ಮುಂದಿನ ನುಡಿಗೆ ಹೋಗುವಾಗಲೇ ಆಲ್ರೆಡಿ ಮರೆತು ಹೋಗತ್ತೆ. ಎಕ್ಸಾಮ್ ಆಯಿತು ಅಂದರೆ ಮುಗೀತು. ಪರೀಕ್ಷೆಯೇ ನಂತರದಲ್ಲಿ ಪುಸ್ತಕವನ್ನು ತೆಗೆಯೋದೇ ಕಷ್ಟ, ಅದು ನೆನಪುಳಿಯೋದು ತುಂಬಾ ಕಷ್ಟ. ಹಾಗಾಗಬಾರದು. ಜ್ಞಾನಿಗಳು ಯಾವಾಗಲೂ ಭಗವಂತನ ಚಿಂತನೆಯನ್ನು ಮಾಡ್ತಿರ್ತಾರೆ. ಹೀಗಾಗಿ ನನ್ನ ಮನೆಗೆ ಯಾವುದಾದರೂ ಒಬ್ಬ ನಾಡಿಯ ಚಿಂತನೆಯನ್ನು ಮಾಡುವಂತಹ ಒಬ್ಬ ಜ್ಞಾನಿ, ಒಬ್ಬ ಮುತ್ತೈದೆ, ಒಬ್ಬ ಬ್ರಾಹ್ಮಣ ಯಾರಾದರೂ ಬಂದದ್ದೇ ಆದರೆ ಎಷ್ಟು ಸಂತೋಷ, ಎಷ್ಟು ಹೆಮ್ಮೆ ಪಡಬೇಕು ಗೊತ್ತಾ? ಏನೋ ವಸಂತ ಮಾಸ ಅಥವಾ ಕಾರ್ತೀಕ ಮಾಸ, ಇನ್ಯಾವುದೋ ಸಂದರ್ಭವನ್ನು ಇಟ್ಟುಕೊಂಡು ಮನೆಯಲ್ಲಿ ದಂಪತ್ ಪೂಜೆ, ದಂಪತ್ ಭೋಜನ ಮಾಡಿಸ್ಬೇಕು ಅಂತ ಅಪೇಕ್ಷೆ ಪಡ್ತೇವೆ. 1-5 ಜನ ಯೋಗ್ಯರಾದ ದಂಪತಿಗಳು, ಆಚಾರವಂತರು, ವಿಚಾರವಂತರು, ಉತ್ತಮ ಕುಲೀನರು ಅಂತ ಸಿಕ್ಕರೆ ಎಷ್ಟು ಸಂತೋಷ, ಎಷ್ಟು ಹೆಮ್ಮೆ. ನಮಗಿಲ್ಲಿ ಸಿಗ್ತಾ ಇರುವ ದಂಪತಿಗಳು ಜಗತ್ತಿನೊಳಗೆ ಇವರಷ್ಟು ಶುದ್ಧ, ಇವರಷ್ಟು ಆಚಾರ ವಿಚಾರಿದ್ದವ್ರು ಯಾರೂ ಇಲ್ಲ. ಕಾರಣ ಸ್ವತಃ ಪರಮಾತ್ಮನೇ ಪ್ರತಿಯೊಬ್ಬರಲ್ಲೂ ಕೂಡ ತಾನು ಪುರುಷ ಸ್ತ್ರೀ ರೂಪ ತೆಗೆದುಕೊಂಡು ದಂಪತಿಗಳಾಗಿದ್ದಾನೆ ಅಂದರೆ ಯಾರು ಅದನ್ನು ಹೆಚ್ಚು ಚಿಂತನೆ ಮಾಡ್ತಾರೆ ಅವರಲ್ಲಿ ಆ ಸನ್ನಿಧಾನ ಜಾಗೃತವಾಗಿರುತ್ತೆ. ಸೊ ಯಾರು ನಮ್ಮ ಮನೆಗೆ ಜ್ಞಾನಿಗಳು ಒಬ್ಬ ವ್ಯಕ್ತಿ ಬಂದದ್ದಾದರೆ 36,000 ದಂಪತಿಗಳು ಬಂದಂತೆ. ಆ ಒಬ್ಬ ಬ್ರಾಹ್ಮಣನಿಗೆ, ಒಬ್ಬ ಮುತ್ತೈದೆಗೆ, ಒಬ್ಬ ಗುರುಗಳಿಗೆ ನಾನು ಪೂಜಿಸಿದರೆ, ಗೌರವಿಸಿದರೆ, ದಾನ ನೀಡಿದರೆ ಅದು ಪರಮಾತ್ಮನ 36,000 ದಂಪತಿಗಳ ಪೂಜೆಯನ್ನು ಮಾಡಿದಂತೆ, ಗೌರವವನ್ನು ಕೊಟ್ಟಂತೆ. ಅದಕ್ಕಾಗಿ ಅದನ್ನು ಮಾಡೋಣ. ಅಂತಹ ಸೂರಿಗಳನ್ನು, ಜ್ಞಾನಿಗಳನ್ನು ಪ್ರತಿ ವಾರದಲ್ಲಿ, ಅದರ ಅಭಿಪ್ರಾಯ ವಾರಕ್ಕೊಮ್ಮೆ, ವೀಕ್ಲಿ ಏನೋ ಸಂಡೇನೋ ಅಥವಾ ಮಂಡೇನೋ ನಮಗೆ ಯಾವಾಗ ಫ್ರೀ ಇರುತ್ತೋ 1 ವಾರಕ್ಕೊಮ್ಮೆ ಒಬ್ಬ ಬ್ರಾಹ್ಮಣನನ್ನು ಕರೆಯೋದು ಅದು ತಪ್ಪಲ್ಲ, ಕರೆಯೋಣ, ಇಲ್ಲ ಅಂತೇನಲ್ಲ. ಆದರೆ ಮುಖ್ಯವಾಗಿ ನಾವು ತಿಳಿಯಬೇಕಾದದ್ದು ಇಲ್ಲಿ ಪ್ರತಿ ವಾರ ಅಂದರೆ ಪ್ರತಿ ಬಾರಿಯೂ ಕೂಡ ಮತ್ತೆ ಮತ್ತೆ ಆ ಭಗವಂತನ ಚಿಂತನೆಯನ್ನು ಮಾಡೋಣ. ಆ ರೀತಿಯಾಗಿ ಚಿಂತನೆಯನ್ನು ಮಾಡಿದರೆ ಸಿಗುವಂತಹ ಫಲ ಎಷ್ಟು ಗೊತ್ತೇ? ಐತರೆಯ ಭಾಷ್ಯದಲ್ಲಿ ತಿಳಿಸ್ತಾರೆ, ನಮಗೆ 100 ವರ್ಷದ ಆಯುಷ್ಯ, 100 ವರ್ಷದ ಚಿಂತನೆ, 100 ವರ್ಷದ ಉಪಾಸನೆ, ಸಾಧನೆ ಅಷ್ಟು ಸರಳ ಸಾಧ್ಯ ಇಲ್ಲ. ಅದಕ್ಕಾಗಿ ಯಾವ ವ್ಯಕ್ತಿ ಆ ನಾಡಿಯ ಚಿಂತನೆಯನ್ನು ಮಾಡ್ತಾನೆ, ನಾಡಿ ಚಿಂತನೆ ಮಾಡುವಂತಹ ಸೂರಿಗಳನ್ನು, ಜ್ಞಾನಿಗಳನ್ನು ಸತ್ಕಾರ ಮಾಡ್ತಾನೆ, ಅಂಥವನಿಗೆ 100 ವರ್ಷ ಧ್ಯಾನ ಮಾಡಿದ ಫಲ ಸಿಗತ್ತಂತೆ. ನೋಡಿ, 3 ನಿಮಿಷದ ಭಕ್ತಿಯ ಗೌರವದ ಪೂಜೆ 100 ವರ್ಷದ ಧ್ಯಾನದ ಫಲವನ್ನು ತಂದುಕೊಡತ್ತೆ ಅಂದರೆ ಏನಿರ್ಬೋದು ಅದರೊಳಗೆ ಶಕ್ತಿ, ಏನಿರ್ಬೋದು ದೇವರ ಕಾರುಣ್ಯ. ಸುಮ್ಮನೆ ಏನೋ ಇದನ್ನು ಉಬ್ಬಿಸಲಿಕ್ಕೆ, ನಿಮಗೇನೋ ಒಂದಿಷ್ಟು ಮೋಡಿ ಮಾಡೋದಕ್ಕಾಗಿ ಹೇಳಿದ್ದು ಅಂತ ತಿಳಿಯಬೇಡಿ, ಇದು ಸತ್ಯ. ಇಷ್ಟಕ್ಕೂ ದಾಸರಿಗೆ ಸಮಾಧಾನ ಆಗಲಿಲ್ಲ, ತೃಪ್ತಿ ಅನ್ನಿಸ್ಲಿಲ್ಲ. ನಾವು ಅದನ್ನು ಪೂರ್ಣವಾಗಿ ನಂಬಬೇಕು, ಅದಕ್ಕೆ ತಕ್ಕದಾದ ಹೆಜ್ಜೆ ಇಡಬೇಕು ಅನ್ನೋದಕ್ಕಾಗಿ ಸಂಶಯವಿಲ್ಲ ಎಂದೆಂದು. ಇದರ ಬಗ್ಗೆ ಸಂಶಯವನ್ನು ಪಡಬೇಡಿ, ಭಕ್ತಿಯಿಂದ ನಾಡೆ ಚಿಂತನೆಯನ್ನು ಮಾಡಿ ಗೌರವಿಸಿ ಎಂದು ತಿಳಿಸ್ತಾರೆ.